ಉದಾಹರಣೆಗೆ ಒಂದೆರಡು ಗಿಡಗಳನ್ನ ಹೇಳಬೇಕಂದ್ರೆ ಸ್ವಲ್ಪ ಸುಲಭವಾಗಿ ನೀವೆಲ್ಲ ಹಾಕಿ ಬೆಳೆಸ್ಬೋದು ಅಂಥದ್ದು ಒಂದು ಮಲ್ಬೆರಿ. ಸೊ ವಿ ಆರ್ ಸೋ ಅಬ್ಸೆಸ್ಡ್ ವಿತ್ ಬೆರ್ರೀಸ್, ಸೊ ವಿ ಹ್ಯಾವ್ ಒನ್ ಬೆರ್ರಿ ಮಲ್ಬೆರಿ. ಸೊ ನಮ್ಮ ದೇಶದಲ್ಲಿ ಅದು ಚೆನ್ನಾಗಿ ಬೆಳೆಯುತ್ತೆ. ಹಿಪ್ಪು ನೇರಳೆ ಗಿಡ, ಕಡ್ಡಿಗಳನ್ನ ಹಾಕಿದ್ರೆ ಸಾಕು, ಸೊಗಸಾಗಿ ಬೆಳ್ಕೊಂಡು ಹೋಗುತ್ತೆ. ನೀವು ಬಿಟ್ಟರೆ ಅದು 20-40 ಅಡಿ ಬೇಕಾದ್ರೂ ಬೆಳೆಯುತ್ತೆ, ಆದರೆ ಎಂಥದ್ದು ಇಲ್ಲ ಅದ್ರ ಬೇರುಗೀರು. ಕೊಂಬೆಗಳು ಅಷ್ಟೇ ತುಂಬ ಸಲೀಸಾಗಿರುತ್ತೆ, ನಿಮ್ಗೆ ಯಾವಾಗ ಬೇಕು ಆವಾಗ ಅದನ್ನು ಮುರಿದು ಹಾಕ್ಬಿಡ್ಬೋದು, ಬೇಕಾದ್ರೆ ತೆಗೆದು ಬಿಡಬಹುದು. ಅಪೇಕ್ಷೆ ಪಟ್ಟರೆ ಯಾರು ಅದನ್ನು ಅಬ್ಜೆಕ್ಟ್ ಮಾಡಲ್ಲ, ತುಂಬ ಬೇರ್ ಬಿಡುತ್ತೆ ಅಂತ. ನೀವು ಅದರಲ್ಲಿ ಕೆಲವು ಕೊಂಬೆಗಳನ್ನು, ನಾನು ಮಾಡಿರೋ ಮೆಥಡ್ ಹೇಳ್ತೀನಿ, ಕೆಲವು ಕೊಂಬೆಗಳನ್ನು ನಾನು 5-6 ಅಡಿಗೆ ಮಾತ್ರ ಬಿಟ್ಟಿದ್ದೀನಿ, ಇನ್ನು ಉಳಿದಿದ್ದ ಕೊಂಬೆಗಳನ್ನೆಲ್ಲ 15 ಅಡಿ ತನಕ ಕಳಿಸ್ಬಿಟ್ಟಿದ್ದೀನಿ. ಹಾಗಾಗಿ ನಮ್ಮ ಮನೆಗೆ ನಾನು ಈ ವರ್ಷ ಹಾರ್ನ್ಬಿಲ್ ಸೈಟ್ ಮಾಡಿದ್ದೀನಿ. ಮಂಗಟ್ಟೆ ಅಂತ ಪಕ್ಷಿ ಇರುತ್ತೆ, ಹಾರ್ನ್ಬಿಲ್. ಸೊ ಹಾರ್ನ್ಬಿಲ್ಗಳು ಬಂದಿವೆ ಮಲ್ಬೆರಿ ತಿನ್ನಕ್ಕೆ ಅಂತ. ಆ ಎತ್ತರದ ಕೊಂಬೆಗಳನ್ನ ಅವುಗಳಿಗೆ ಏನು ಬಿಟ್ಟಿದ್ದೀನಿ, ಯಾಕೆ ಅವಾಗ ಭಯ ಆಗಬಾರ್ದು, ದೊಡ್ಡ ಪಕ್ಷಿಗಳು ಕೆಳಗಡೆ ಬರಲ್ಲ. ಪುಟಾಣಿ ಪಕ್ಷಿಗಳಿರುತ್ತಲ್ಲ ಅವು ನೆಲದ ಮೇಲೆ ಓಡಾಡ್ಕೊಂಡಿರುತ್ತವೆ, ಇಷ್ಟಿಷ್ಟೇ ಇರುತ್ತವಲ್ಲ ಅವುಗಳು, ಗುಬ್ಬಿ ಗೊರವಂಕ ಅಂತಾವೆಲ್ಲ. ಸೊ ಹಂಗಾಗಿ ಇದನ್ನು ಒಂದಷ್ಟನ್ನು ನಾವು ಮೇಲಕ್ಕೆ ತನಕ ಕಳಿಸ್ಕೊಟ್ರೆ ಅವು ಭಾರಿ ಚೆನ್ನಾಗಿ ಪಕ್ಷಿಗಳು ಬಂದು ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡು ಹೋಗುತ್ತವೆ. ಇನ್ನು ಕೆಲವು ಕೆಳಗಡೆ ಇರುತ್ತಲ್ಲ ಅದು ಸ್ವಲ್ಪ ನಿಮ್ಗೆ ಯಾವಾಗಲಾರು ಆಸೆ ಆದಾಗ, ಮನೆಗೆ ಬಂದವರು ಯಾರು ಆಸೆ ಪಟ್ಟಾಗ, ಅತಿಥಿ ದೇವೋ ಭವ ಹೀಗೆಲ್ಲ ಮಾಡಬಹುದು. ಒಳಗೆ ಕರ್ಕೊಂಡು ಹೋಗಿ ನೀವು ಕಾಫಿ ಹಾಲು ಸಕ್ಕರೆ ಹಾಕಿ ಅತಿಥಿ ದೇವೋ ಭವ ಮಾಡಿಸೋದ್ರ ಬದಲು ಅತಿಥಿ ದೇವೋಭವಾಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಜೊತೆಗೆ ಈ ಹಿಪ್ಪು ನೇರಳೆನಲ್ಲಿ ಇನ್ನೊಂದು ವಿಶೇಷ ಇದೆ, ಇದೊಂದು ಎಕ್ಸಲೆಂಟ್ ಹರ್ಬಲ್ ಟೀ. ಯುರೋಪಿಯನ್ಸ್ದು ನಿಮಗೆ ಗೊತ್ತೇ ಇದೆ, ವೆಸ್ಟರ್ನ್ ಮಾಫಿಯಾ ತುಂಬ ವರ್ಷಗಳಿಂದ ಯಾವ್ಯಾವ ಥರ ನಮ್ಮ ಆಯುರ್ವೇದದ ಮೇಲಿಂದ ಗದಾ ಪ್ರಹಾರ ಮಾಡಿ ಎಲ್ಲ ಮಾಡಿದ್ರು ಅಂತ. ಆ ಮಾಫಿಯಾನೇ ಇನ್ನೊಂದು ಲೇಟೆಸ್ಟ್ ಇದೆ, ಮಲ್ಬೆರಿ ಟೀ ಡಯಾಬಿಟಿಸ್ಗೆ ಅತ್ಯುತ್ತಮವಾದ ಔಷಧಿ ಇಡೀ ವರ್ಲ್ಡ್ಗೆ ಅಂತ ಗೊತ್ತಾಯಿತು. ಅದನ್ನು ರಿಸರ್ಚ್ ಮಾಡಿದವರು ಮೈಸೂರಲ್ಲಿ ಹೆಗ್ಗಡೆದೇವನ ಕೋಟೆ ರೋಡಲ್ಲಿ, ಇಲ್ಲಿ ರಿಂಗ್ ರೋಡ್ನಲ್ಲಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳೇ. ಆದರೆ ಅದನ್ನು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ತುಳಿದಿದ್ದಾರೆ ವೆಸ್ಟರ್ನರ್ಸ್ ಅಂತ ಅಂದರೆ, ಇಷ್ಟು ಸುಲಭವಾಗಿ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಇಂಡಿಯಾಗೆ ಒಂದು ಔಷಧಿ ಸಿಕ್ಬಿಟ್ರೆ ಇವ್ರನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಈ ವೆಸ್ಟರ್ನವ್ರಿಗೆ ಚೈನಾದವ್ರಿಗೆ ನಮ್ಮ ಕಂಡ್ರೆ ವಿಪರೀತ ಭಯ, ಮಕ್ಕಳು ಉಡಾಫೆ ಅಲ್ಲಿ ಇಲ್ಲಿ ತಿರ್ಕೊಂಡು ನಿಂತಿರುತ್ತವೆ. ಇವ್ರನ್ನ ಹಾಳು ಮಾಡೋಕ್ಕೆ ಏನು ಮಾಡಬೇಕು, ಪಬ್ಜಿ ಕೊಡು, ಇನ್ಯಾವುದಾದ್ರು ಒಂದು ಗೇಮ್ನ ಕಳಿಸು, ಅವ್ರಿಗೆ ಗೋಬಿ ಮಂಚೂರಿ ಕಳಿಸು, ಅದಕ್ಕೆ ಅಜಿನೊಮೊಟೊ ಬೆರೆಸು, ಹೆಂಗೆಂಗೆ ಸಾಧ್ಯ ಆಗುತ್ತೋ ಹಾಗೆಲ್ಲ ಇಂಡಿಯನ್ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ. ಬಟ್ ಸ್ಟಿಲ್ ನಾವು ಸೂಪರ್ ಪವರಲ್ಲಿ ಒಂದಿದೆ. ಇದು ಬಿಕಾಸ್ ಆಫ್ ನಮ್ಮ ರೆಸಿಲಿಯಂಟ್ ಜೀನ್ಸ್. ಸೊ ತುಂಬ ಗಟ್ಟಿಗಳು ನಾವು, ಏನು ನಮ್ಗೆ ಅಷ್ಟು. ಆದರೂ ಅವ್ರು ಬಿಡಲ್ಲ, ನೋಡಿ ನಿಮ್ಮ ಮನೆ ನೀರಲ್ಲಿ ಏನೋ ಕಂಟಾಮಿನೇಷನ್ ಇರ್ಬೋದು, ಸ್ವಲ್ಪ TDS ಒಂದ್ಸರಿ ಚೆಕ್ ಮಾಡಿ, ಟೋಟಲ್ ಡಿಸಾಲ್ಡ್ ಸಾಲ್ವೆಂಟ್ಸು ಏನಾದ್ರು ವ್ಯತ್ಯಾಸ ಆಗಿಬಿಟ್ರೆ ಕಷ್ಟ, ಒಂದ್ಸರಿ 3 ತಿಂಗಳಿಗೊಂದ್ಸರಿ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ಒಂದು ಏಜ್ ಆದಮೇಲೆ ಇದೆಲ್ಲ ಬೇಕು, ಯಾಕೆಂದರೆ ಮಕ್ಕಳು ನೆಮ್ಮದಿ ಆಗಿರ್ಬೇಕಲ್ಲ. ಸೊ ಅದಕ್ಕೆ ನೀವು ಮಾಡಿಸ್ಕೊಂಡ್ರೆ ಅವ್ರು ನೆಮ್ಮದಿ ಆಗಿರ್ತಾರೆ, ಅದರಿಂದ ಬೇಕು. ನೀವೇ ಚಿಕ್ಕವರಾಗಿರ್ಬೇಕಾದ್ರೆ ಇದರ ಅವಶ್ಯಕತೆಗಳೆಲ್ಲ ಬೇಕಾಗಿರಲ್ಲ. ಫುಡ್ ಈಸ್ ದೈ ಮೆಡಿಸನ್ ಅನ್ನೋ ತರಹ ನಾವು ಆರಾಮಾಗಿರಬಹುದು. ಸೊ ಈ ರೀತಿ ನಾವು ಹಿಪ್ಪು ನೇರಳೆ ಟೀ ಮಾಡ್ಕೊಳ್ಳೋದ್ರಿಂದ ಮಧುಮೇಹ 100% ಅದು ಕಡಿಮೆ ಆಗುತ್ತೆ ಅಂತ ಎಲ್ಲ ರೀತಿಯಲ್ಲೂ ಗೊತ್ತಾಗಿದೆ. ಸೊ ಇದು ಒಂದು ಗಿಡ ನೆಟ್ಟರೆ ನಿಮ್ಗೆ ಇಷ್ಟು ಬೆನಿಫಿಟ್ ಆಯಿತು.